हाय फ्रेंड्स, वेलकम टू कन्नड शाले फैक्ट्स। इवत्तिन ई वीडियो दल्ली नावु बाह्याकाशद बग्गे 10 अद्भुत मत्तु आसक्तिदायक संगतिगळन्नु नोडोण। वीडियो तुंबा इंटरेस्टिंग मत्तु इनफॉर्मेटिव आगिरुत्ते, सो एल्लू स्किप माडदे कोने तनक नोडि। हागे नीवु नम्म चानल अन्न सब्स्क्राइब माडिल्ल अंद्रे ई कूडले सब्स्क्राइब माड्कोंडु पक्कदल्लिरो बेल बटन अन्न कूड आन् माड्कोंडु सपोर्ट माडि। मालिन वन इदोंदु दैत्य लो सर्फेस ब्राइटनेस स्पेरल गैलेक्सी अंद्रे इदोंदु डिफ्यूज गैलेक्सी। इदन्ना डेविड फ्रेडरिक मालिन अन्नो ब्रिटिश ऑस्ट्रेलियन एस्ट्रोनॉमर 1986 रल्ली कंडुहिडिद्रु। ई मालिन वन गैलेक्सी व्यास सुमारु 650,000 लाइट इयर्स इदे। आदरे केलवु आतरगळ प्रकार ई गैलेक्सी व्यास सुमारु 750,000 लाइट इयर्स इरबहुदंते। अंद्रे ई गैलेक्सी नम्म मिल्की वे गैलेक्सीगिंत 5 पट्टु दोड्डदागिरुत्ते। फेब्रवरी 2015 रवरेगू नम्म विज्ञानिगळु कंडुहिडिद अति दोड्ड स्पैरल गैलेक्सी ई मालिन वन। इदु नम्म भूमिगे सुमारु 1.19 शतकोटि लाइट इयर्स दूरदल्ली कोमा बेरेनेसिस कन्स्टिलेशन अल्लिदे। गैस, ओंदु वेळे इष्टोंदु दूरदल्लिरो इष्टु दोड्ड ई मालिन वन गैलेक्सियल्लि एलियन्स इद्रे नावु अवुगळन्न संपर्किसलु साध्यवे? कमेंट माडि तिळिसि। फ्रेंड्स, नम्मल्लि अनेक जनरिगे सक्सेस् आगबेकेंब कोरिके इरुत्ते। अत्यंत सक्सेस्फुल पर्सन आगि हेसरु तंदुकोंड वारन् बफेट्, राकेश जुजुल्वानिया कूड सक्सेस् आगबेकेंब कोरिकेयिंद स्टाक् मार्केट् नल्लि एंटर् आगि ईग 1000 कोटियष्टु संपादिसिद्दारे। निमगे गोत्ता, नम्म इंडियन् स्टाक् मार्केट् किंग् आद राकेश जुजुल्वानिया अवर मोदल इन्वेस्ट्मेंट् केवल 5000 रूपायि अष्टे। ಹಾಗೆ 5000ದಿಂದ ಸ್ಟಾರ್ಟ್ ಮಾಡಿ ಈಗ 21000 ಕೋಟಿ ಸಂಪಾದಿಸಿದ್ದಾರೆ. ಇವರು ಮಾಡಿದ್ದಲ್ಲ ಒಳ್ಳೆ ಕ್ವಾಲಿಟಿ ಬಿಸಿನೆಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದು ಮಾತ್ರ. ಉದಾಹರಣೆಗೆ ಟೈಟನ್ ಕಂಪನಿಯಲ್ಲಿ ರಾಕೇಶ್ ಜೋಜನ್ವಾಲಾ 3 ರೂಪಾಯಿಗೆ 6 ಕೋಟಿ ಶೇರ್ಸ್ ಅನ್ನು ಖರೀದಿಸುತ್ತಾರೆ. ಈಗ ಟೈಟನ್ ಶೇರ್ ವ್ಯಾಲ್ಯೂ 1650 ಕ್ಕಿಂತ ಹೆಚ್ಚಾಗಿದೆ. ಹೀಗೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡುವುದರಿಂದ ಮತ್ತಷ್ಟು ಲಾಭ ಗಳಿಸಬಹುದು. ಇವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕೆಂದ್ರೆ ನಿಮಗೆ ಖಂಡಿತವಾಗಿ ಡಿಮ್ಯಾಟ್ ಅಕೌಂಟ್ ತಪ್ಪದೇ ಇರಬೇಕು. ಕೆಳಗೆ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ 1 ರೂಪಾಯಿ ಕೂಡ ಪೇ ಮಾಡದೆ ನೀವು ಫ್ರೀಯಾಗಿ ಆಂಜೆಲ್ ಬ್ರೋಕಿಂಗ್ ಡಿಮೆಂಟ್ ಅಕೌಂಟ್ ಓಪನ್ ಮಾಡಬಹುದು. ನಿಮಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಇದ್ದರೆ ಸಾಕು. ಜಸ್ಟ್ 5 ನಿಮಿಷದಲ್ಲಿ ನಿಮ್ಮ ಡಿಮೆಂಟ್ ಅಕೌಂಟ್ ಓಪನ್ ಮಾಡಬಹುದು. ಈಗ ಫ್ರೀಯಾಗಿ ಕೊಡ್ತಿದ್ದಾರೆ, ಇದರಿಂದ ಅಕೌಂಟ್ ಓಪನ್ ಮಾಡಿ ಇಟ್ಕೊಳ್ಳಿ, ಯಾವಾಗಾದರೂ ನಿಮಗೆ ಯೂಸ್ ಆಗುತ್ತೆ. ಈಗಲೇ ಡಿಮೆಂಟ್ ಅಕೌಂಟ್ ಓಪನ್ ಮಾಡಿಕೊಂಡು ಒಬ್ಬ ಸಕ್ಸೆಸ್ಫುಲ್ ಇನ್ವೆಸ್ಟರ್ ಆಗಿ ಬದಲಾಗಿ. ಇಷ್ಟೇ ಅಲ್ಲದೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ನಿಂದ ಅಕೌಂಟ್ ಓಪನ್ ಮಾಡಿದವರಿಗೆ 100 ರೂಪಾಯಿಯ ಕ್ಯಾಶ್ ಬ್ಯಾಕ್ ನೆಕ್ಸ್ಟ್ ಮಂತ್ 15 ರೊಳಗೆ ಕ್ರೆಡಿಟ್ ಆಗುತ್ತೆ. ಅಕೌಂಟ್ ಓಪನಿಂಗ್ ಕ್ಯಾಶ್ ಬ್ಯಾಕ್ ಪಡೆಯಬೇಕೆನ್ನುವವರು ಅಕೌಂಟ್ ಓಪನಿಂಗ್ ಕಂಪ್ಲೀಟ್ ಆದ ಸ್ಕ್ರೀನ್ ಶಾಟ್ ಜೊತೆ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾದ ನಂಬರ್ ಗೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ಗಗನಯಾತ್ರಿಗಳು ತಮ್ಮ ಬಿಡುವಿನ ವೇಳೆಯನ್ನ ಬಾಹ್ಯಾಕಾಶದಲ್ಲಿ ಹೇಗೆ ಕಳೆಯುತ್ತಾರೆ ಅಂತ ನೀವು ಎಂದಾದರೂ ಯೋಚಿಸಿದ್ದೀರಾ? ವೆಲ್, ಈಗ ಗಗನಯಾತ್ರಿ ಮೆಗನ್ ಮೆಕರ್ತೂರ್ ತಮ್ಮ ಟ್ವಿಟರ್ ನಲ್ಲಿ ಹಂಚಿಕೊಂಡ ವಿಡಿಯೋ ನಮಗೆ ಉತ್ತರವನ್ನ ನೀಡುತ್ತೆ. ಈಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಮೆಗನ್ ಅವರು ಪೆಂಗ್ವಿನ್ ಡಾಲ್ ಗುಯಾನ್ ಗುಯಾನ್ ಅನ್ನು ಒಂದು ಬಾಲ್ ಗೆ ಅಟ್ಯಾಚ್ ಮಾಡಿ ಆ ಬಾಲ್ ಗೆ ಒಂದು ಫ್ಲಿಪ್ ಕೊಟ್ಟಾಗ ಆ ಬಾಲ್ ಗೆ ಅಟ್ಯಾಚ್ ಆದ ಈ ಗುಯಾನ್ ಗುಯಾನ್ ಪೆಂಗ್ವಿನ್ ಡಾಲ್ ತೇಲುತ್ತೆ. ಸೋ ಆಗ ಅದು ನಿಜವಾದ ಪೆಂಗ್ವಿನ್ ಡಾಲ್ ಗಾಳಿಯಲ್ಲಿ ತೇಲುತ್ತಿರೋ ಫೀಲ್ ನ ಕೊಡುತ್ತೆ. ಹೀಗೆ ISS ನಲ್ಲಿರೋ ಆಸ್ಟ್ರೋನಾಟ್ಸ್ ಅವರ ಫ್ರೀ ಟೈಮ್ ನ ಕಳೆಯುತ್ತಾರೆ. ನಾಸಾ, ESA ಮತ್ತು CSA ಸ್ಪೇಸ್ ಏಜೆನ್ಸೀಸ್ ಕೊಲ್ಯಾಬರೇಟ್ ಆಗಿ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ನವೆಂಬರ್ 2021 ರಲ್ಲಿ ಲಾಂಚ್ ಮಾಡಲಿದ್ದಾರೆ ಅನ್ನೋ ವಿಷಯ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಪ್ರಾಜೆಕ್ಟ್ 1996 ರಲ್ಲಿ ಶುರುವಾಯಿತು. ಆದರೆ ಈಗ ನಮ್ಮಲ್ಲಿ ತುಂಬಾ ಜನಕ್ಕೆ ಈ ಟೆಲಿಸ್ಕೋಪ್ ಅನ್ನು 25 ವರ್ಷಗಳಿಂದ ರೆಡಿ ಮಾಡ್ತಿದ್ದಾರೆ, ಆದರೆ ಇನ್ನೂ ಯಾಕೆ ಇದನ್ನ ಲಾಂಚ್ ಮಾಡಿಲ್ಲ ಅನ್ನೋ ಡೌಟ್ ಬರುತ್ತೆ. ಹೌದು, ಯಾಕಂದ್ರೆ ಹಲವಾರು ಡಿಲೇಸ್ ಗಳಿಂದ ಈ ಪ್ರಾಜೆಕ್ಟ್ ನ ಪೋಸ್ಟ್ ಪೋನ್ ಮಾಡ್ತಿದ್ದಾರೆ. ಒಂದು ವೇಳೆ ಈ ಟೆಲಿಸ್ಕೋಪ್ ಅನ್ನು ಲಾಂಚ್ ಮಾಡಿದ ನಂತರ ಹಬಲ್ ನಲ್ಲಿ ಉಂಟಾದ ಸಮಸ್ಯೆ ರೀತಿ ಇದರಲ್ಲಿ ಉಂಟಾದ್ರೆ ಅದನ್ನ ಮತ್ತೆ ಅಲ್ಲಿಗೆ ಹೋಗಿ ರೆಡಿ ಮಾಡೋದು ತುಂಬಾ ತುಂಬಾ ಕಷ್ಟ. ಒಂದು ರೀತಿ ನೋಡಿದ್ರೆ ಅದು ಅಸಾಧ್ಯ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನು ಹಬಲ್ ಇರೋ ಆರ್ಬಿಟ್ ನಲ್ಲಿ ಅಂದ್ರೆ ಭೂಮಿಗೆ 400 ಕಿಲೋಮೀಟರ್ ಎತ್ತರದಲ್ಲಲ್ಲ, ಇದನ್ನ ನಮ್ಮ ಭೂಮಿಗೆ ಸುಮಾರು 15 ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ ನಮ್ಮ ಭೂಮಿ ಮತ್ತು ಸೂರ್ಯನ ನಡುವಿನ L2 ಅಂದ್ರೆ ಲಾಗ್ರೇಂಜ್ ಪಾಯಿಂಟ್ ನಲ್ಲಿ ಇರಿಸಲಿದ್ದಾರೆ. ಅಂದ್ರೆ ನಮ್ಮ ಭೂಮಿಯ ಆರ್ಬಿಟ್ ಗೆ ಆಚೆ, ಅಂದ್ರೆ ಇದು ನಮ್ಮ ಭೂಮಿ ಮತ್ತು ಚಂದ್ರನ ನಡುವಿನ ಡಿಸ್ಟೆನ್ಸ್ ಗಿಂತ 4 ಪಟ್ಟು ಜಾಸ್ತಿ.
ಉಡುಪಿ ರಾಮಚಂದ್ರ ರಾವ್ ಅವರು ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ರಾವ್ ಅವರು ಅಹಮದಾಬಾದ್ನ ಭೌತಿಕ ಸಂಶೋಧನಾ ಪ್ರಯೋಗಾಲಯದ ಆಡಳಿತ ಮಂಡಳಿ ಮತ್ತು ಬೆಂಗಳೂರಿನ ನೆಹರು ಪ್ಲಾನೆಟೇರಿಯಂನ ಅಧ್ಯಕ್ಷರಾಗಿದ್ದರು ಮತ್ತು ಕೇರಳದ ತಿರುವನಂತಪುರಂನಲ್ಲಿರೋ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಚಾನ್ಸಲರ್ ಕೂಡ ಆಗಿದ್ದರು ಇವರು ಮಾರ್ಚ್ 10 1932 ರಲ್ಲಿ ನಮ್ಮ ಕರ್ನಾಟಕದ ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ಜನಿಸಿದರು ಮತ್ತು ಜುಲೈ 24 2017 ರಲ್ಲಿ ಬೆಂಗಳೂರಿನಲ್ಲಿ ನಿಧನರಾದರು 1976 ರಲ್ಲಿ ಭಾರತ ಸರ್ಕಾರ ರಾವ್ ಅವರಿಗೆ ಪದ್ಮಭೂಷಣ ಮತ್ತು 2017 ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಹಾಗೆ ಇವರನ್ನ ಮಾರ್ಚ್ 19 2013 ರಂದು ಸೊಸೈಟಿ ಆಫ್ ಸ್ಯಾಟಲೈಟ್ ಪ್ರೊಫೆಷನಲ್ಸ್ ಇಂಟರ್ನ್ಯಾಷನಲ್ ಆಯೋಜಿಸಿದ್ದ ಸಮಾರಂಭದಲ್ಲಿ ವಾಷಿಂಗ್ಟನ್ನ ಸ್ಯಾಟಲೈಟ್ ಹಾಲ್ ಆಫ್ ಫೇಮ್ ಗೆ ಸೇರಿಸಲಾಯಿತು ಇಂತಹ ಸಾಧನೆ ಮಾಡಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೂ ಇವರು ಪಾತ್ರರಾಗಿದ್ದಾರೆ ಇವರನ್ನ ಸ್ಯಾಟಲೈಟ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೂ ಕೂಡ ಕರೀತಾರೆ ಉಡುಪಿ ರಾಮಚಂದ್ರ ರಾವ್ ಅವರು ನಮ್ಮ ಭಾರತದ ಅದರಲ್ಲೂ ನಮ್ಮ ಕರ್ನಾಟಕದ ಹೆಮ್ಮೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಉಡುಪಿ ರಾಮಚಂದ್ರ ರಾವ್ ಅವರ ಹೆಸರು ಇದಕ್ಕೂ ಮೊದಲೇ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಅಂದ್ರೆ ಜುಲೈ 5 2021 ರಂದು ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತು ತನ್ನ ಕಕ್ಷೆಯಲ್ಲಿ ತುಂಬಾ ದೂರದಲ್ಲಿದೆ ಅದನ್ನ ಎಪಿಹೀಲಿಯನ್ ಅಂತಾರೆ ನಿಮಗೆ ಗೊತ್ತಾ ನಮ್ಮ ಭೂಮಿ ಈ ವರ್ಷದ ಜನವರಿ 2 ರಂದು ಸೂರ್ಯನಿಗೆ ಸುಮಾರು 14.96 ಕೋಟಿ ಕಿಲೋಮೀಟರ್ ದೂರಕ್ಕೆ ಸೇರಿಕೊಂಡಿತ್ತು ಆದರೆ ಇವತ್ತು ಅಂದ್ರೆ ಜುಲೈ 5 2021 ರಂದು ನಮ್ಮ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಸುಮಾರು 15.21 ಲಕ್ಷದ 527 ಕಿಲೋಮೀಟರ್ ಇದೆ ಅಂದ್ರೆ ಜನವರಿ ತಿಂಗಳಲ್ಲಿ ನಾವು ನಮ್ಮ ಸೂರ್ಯನ ಹತ್ತಿರಕ್ಕೆ ತಲುಪಿದ್ದ ಡಿಸ್ಟೆನ್ಸ್ ಗಿಂತ 50 ಲಕ್ಷ ಕಿಲೋಮೀಟರ್ಸ್ ದೂರ ಬಂದಿದ್ದೇವೆ ಈ ಬ್ರಹ್ಮಾಂಡದ ಅತ್ಯಂತ ವಿಪರೀತ ಆಬ್ಜೆಕ್ಟ್ಸ್ ಕೂಡ ಪಾಲಿಸಬೇಕಾದ ಕೆಲವು ನಿಯಮಗಳಿವೆ ನಮ್ಮೆಲ್ಲರಿಗೂ ಗೊತ್ತು ಬ್ಲ್ಯಾಕ್ ಹೋಲ್ಸ್ ತುಂಬಾ ಸ್ಟ್ರಾಂಗ್ ಗ್ರಾವಿಟಿಯನ್ನ ಹೊಂದಿರುತ್ತೆ ಅಂತ ಒಂದು ವೇಳೆ ಇದರ ಸುತ್ತವಿರೋ ಅಕ್ರೆಷನ್ ಡಿಸ್ಕ್ ಒಳಕ್ಕೆ ಯಾವುದಾದ್ರೂ ಪಾರ್ಟಿಕಲ್ಸ್ ಎಂಟರ್ ಆದ್ರೆ ಮತ್ತೆ ವಾಪಸ್ ಬರಲ್ಲ ಈವನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದ್ರೆ ಲೈಟ್ ಕೂಡ ಅದರ ಗ್ರಾವಿಟಿಯಿಂದ ತಪ್ಪಿಸ್ಕೊಂಡು ಆಚೆ ಬರಲಾರದು ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಬ್ಲ್ಯಾಕ್ ಹೋಲಿನ ಗ್ರಾವಿಟಿ ಆದ್ದರಿಂದ ಇದನ್ನ ದ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತಾರೆ ಇದನ್ನ 1971 ರಲ್ಲಿ ಸ್ಟೀಫನ್ ಹಾಕಿಂಗ್ ರವರು ಅವರ ಹಾಕಿಂಗ್ ಏರಿಯಾ ಥಿಯರಂ ನಲ್ಲಿ ವಿವರಿಸಿದ್ದಾರೆ 50 ವರ್ಷಗಳ ನಂತರ MIT ಮತ್ತು ಇತರೆಡೆ ಭೌತಶಾಸ್ತ್ರದ ವಿಜ್ಞಾನಿಗಳು ಗುರುತ್ವಾಕರ್ಷಣೆಯ ಅಲೆಗಳ ಅವಲೋಕನಗಳನ್ನ ಬಳಸಿಕೊಂಡು ಮೊದಲ ಬಾರಿಗೆ ಹಾಕಿಂಗ್ಸ್ ಏರಿಯಾ ಥಿಯರಂ ಅನ್ನ ಕನ್ಫರ್ಮ್ ಪಡಿಸಿದ್ದಾರೆ ಅವರ ರಿಸಲ್ಟ್ಸ್ ಇಂದು ಅಂದ್ರೆ ಜುಲೈ 1 2021 ರಲ್ಲಿ ಫಿಸಿಕಲ್ ರಿವ್ಯೂ ಲೆಟರ್ಸ್ ಗಳಲ್ಲಿ ಕಂಡು ಬಂದಿದೆ ನಮ್ಮ ಭಾರತ ಲಾಂಚ್ ಮಾಡಿದ ಮೊದಲ ಸ್ಯಾಟಲೈಟ್ ಆರ್ಯಭಟ ಅಂತ ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಸೌತ್ ಆಫ್ರಿಕಾ ಲಾಂಚ್ ಮಾಡಿದ ಅದರ ಮೊದಲ ಸ್ಯಾಟಲೈಟ್ ಯಾವುದು ಅಂತ ನಿಮಗೆ ಗೊತ್ತಾ ಅದು ಸನ್ಸೆಟ್ 1 ಅಂದ್ರೆ ಸ್ಟೆಲ್ಲೆನ್ಬೋಶ್ ಯೂನಿವರ್ಸಿಟಿ ಸ್ಯಾಟಲೈಟ್ ಇದನ್ನ ಯೂನಿವರ್ಸಿಟಿ ಆಫ್ ಸ್ಟೆಲ್ಲೆನ್ಬೋಶಿನ ಪೋಸ್ಟ್ ಗ್ರಾಜುಯೇಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತಯಾರಿಸಿದ್ದಾರೆ ಇದನ್ನ ಫೆಬ್ರವರಿ 23 1999 ರಲ್ಲಿ ಅಮೆರಿಕದಲ್ಲಿರೋ ವೆಂಡನ್ಬರ್ಗ್ ಏರ್ ಫೋರ್ಸ್ ಬೇಸ್ ಇಂದ Delta II ಅನ್ನೋ ರಾಕೆಟ್ ಮೂಲಕ ಅಂತರಿಕ್ಷಕ್ಕೆ ಲಾಂಚ್ ಮಾಡಿದರು ಇದು ಇನ್ನೊಂದು 10 ವರ್ಷಗಳಲ್ಲಿ ನಮ್ಮ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿ ನಾಶವಾಗಲಿದೆ SN 2005 AP ಇದೊಂದು ಎಕ್ಸ್ಟ್ರೀಮ್ಲಿ ಎನರ್ಜೆಟಿಕ್ ಟೈಪ್ 1C ಸೂಪರ್ನೋವಾ ಇದನ್ನ ಮಾರ್ಚ್ 3 2005 ರಲ್ಲಿ ರಾಬರ್ಟ್ ಕ್ಯೂಂಬೆ ಅನ್ನೋ ಅಮೆರಿಕನ್ ಆಸ್ಟ್ರೋನಮರ್ ವೆಸ್ಟ್ ಟೆಕ್ಸಸ್ ಅಲ್ಲಿರೋ ಮೆಕ್ಡೊನಾಲ್ಡ್ ಅಬ್ಸರ್ವೇಟರಿಯಿಂದ ಕಂಡುಹಿಡಿದ್ರು ಇದು SDSS J13011 5.12+27432+5 ಅನ್ನೋ ಗ್ಯಾಲಕ್ಸಿಯಲ್ಲಿ ಕಂಡು ಬಂದಿದೆ ಇದನ್ನ ರೆಕಾರ್ಡ್ ಮಾಡಿದಾಗ ಇದರ ಪೀಕ್ ಅಬ್ಸೊಲ್ಯೂಟ್ ಮ್ಯಾಗ್ನಿಟ್ಯೂಡ್ ಸುಮಾರು -22.7 ಇತ್ತು ಇದುವರೆಗೆ ನಮ್ಮ ವಿಜ್ಞಾನಿಗಳು ರೆಕಾರ್ಡ್ ಮಾಡಿದ ಎರಡನೇ ಅತ್ಯಂತ ಪ್ರಕಾಶಮಾನವಾದ ಹೈಪರ್ನೋವಾ ಈ SN 2005 AP ಇದನ್ನ ನಾವು ನಮ್ಮ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಏಕೆಂದರೆ ಇದು ನಮ್ಮ ಭೂಮಿಗೆ ಸುಮಾರು 4.7 ಶತಕೋಟಿ ಲೈಟ್ ಇಯರ್ಸ್ ದೂರದಲ್ಲಿ ಸಂಭವಿಸಿದೆ ಅಂದ್ರೆ ಇದು ಸೂಪರ್ನೋವಾವಾಗಿ ಸ್ಫೋಟಗೊಂಡಾಗ ನಮ್ಮ ಭೂಮಿ ಇನ್ನೂ ಫಾರ್ಮೇ ಆಗಿರಲ್ಲ ನಮ್ಮ ನೈಬರ್ಹುಡ್ ಪ್ಲಾನೆಟ್ ಆದ ಮಂಗಳ ಗ್ರಹದಲ್ಲಿ ಅತ್ಯಂತ ಭಯಂಕರವಾದ ಬಿರುಗಾಳಿಗಳು ಬರುತ್ತೆ ಅಂತ ನಮ್ಮಲ್ಲಿ ತುಂಬಾ ಜನ ಅನ್ಕೊಳ್ತಿರ್ತಾರೆ ಆದ್ರೆ ಗೈಸ್ ನಿಮಗೆ ಗೊತ್ತಾ ಮಂಗಳ ಗ್ರಹದ ವಾತಾವರಣ ನಮ್ಮ ಭೂಮಿಯ ವಾತಾವರಣದಲ್ಲಿ ಕೇವಲ 1% ನಷ್ಟು ಮಾತ್ರ ಇರುತ್ತೆ
ಅಂದ್ರೆ ಮಂಗಳ ಗ್ರಹದಲ್ಲಿ ಬರೋ ಆ ಅತ್ಯಂತ ಭಯಂಕರವಾದ ಬಿರುಗಾಳಿ ನಮ್ಮ ಭೂಮಿ ಮೇಲೆ ಬರೋ ಜೆಂಟಲ್ ಬ್ರೀಸ್ ರೀತಿ ಅಂದ್ರೆ ತಂಪಾದ ಗಾಳಿಯ ರೀತಿ ಇರುತ್ತೆ ಅದು ನಿಮ್ಮನ್ನ ತಳ್ಳಿ ಭೀಕರತೆ ಸೃಷ್ಟಿಸೋದಿಲ್ಲ ಆದ್ರೆ ಮಂಗಳ ಗ್ರಹದಲ್ಲಿ ಬರೋ ಈ ಬಿರುಗಾಳಿಯಿಂದ ಸಮಸ್ಯೆ ಏನಂದ್ರೆ ಅತಿಯಾದ ಧೂಳು ಮಂಗಳ ಗ್ರಹ ಎಕ್ಸ್ಟ್ರೀಮ್ಲಿ ಡಸ್ಟಿ ಪ್ಲಾನೆಟ್ गैस नीवु हलवरु डॉग ब्रीड्स बग्गे केळिर्तीरा हागे अवुगळन्न नोडिर्तीरा कूड़ा आद्रे नीवु एंदादरू ब्लू डॉग्स अंद्रे नीली नायिगळ बग्गे केळिद्दीरा ओंदु वेळे नावु ई विचित्रवागिरो ब्लू डॉग्स अन्न नोडिद्रे तुंबा एक्साइटमेंट आग्तीवि आद्रे इदर हिंदिन कथेयन्न केळिद्रे नीवु खंडित दुःख पड्तीरा गैस ई चित्र नम्म देशद मुंबईयिंद बंदिदे अलिन पॉयसर नदियल्लि तुंबा वर्षगळिंद निरंतरवागि इंडस्ट्रियल वेस्ट मत्तु अत्यंत अपायकारी केमिकल्स डंप आग्ता बर्तिदे इल्लू कूड़ा आहार सिगद ई नायिगळु ई नदी हत्र बिद्दिरो आहारवन्न तिन्नुत्ते सो अल्लिरो केमिकल्स कारणदिंद ई नायिगळ बण्ण ई रीति बदलागिदे हागे ई नदी हत्र बिद्दिरो आ विषकारी आहारवन्न तिंदु वर्षक्के अदेष्टो नायिगळु सावनप्पतिवे केवल मुंबईनल्लि मात्रवल्ल ई ब्लू डॉग्स प्रपंचदल्लिरो एल्ला देशगळल्लू कंडुबरुत्ते अंद्रे अभिवृद्धि मत्तु तंत्रज्ञानद हेसरल्लि नावु मुग्ध जीविगळन्न कोल्लुत्तिद्देवे कोनेयदागि निम्मल्लि नन्नदोंदु चिक्क विनंति Please save animals, save trees, save water, and please save planet Earth. फ्रेंड्स डिस्क्रिप्शन नल्ली कोडलाद लिंक मेले क्लिक माड़ी फ्री आगे एंजल ब्रोकिंग नल्ली डीमेट अकाउंट ओपन माड़ी अकाउंट ओपनिंग डीटेल्स डिस्क्रिप्शन नल्लिरुव नंबर के मेसेज माड़िदवरु मात्र कैश बैक गे एलिजिबल आगतारे सो डोंट मिस दि चांस थैंक यू ओके फ्रेंड्स वीडियो इष्ट आगिद्रे लाइक माड़ी हागे निम्म फ्रेंड्स के शेयर माड़कोळ्ळी मत्तष्टु इंटरेस्टिंग वीडियोस गोस्कर नम्म चानल अन्न ई कूडले सब्सक्राइब माड़कोंडु सपोर्ट माड़ी थैंक्स फॉर वाचिंग जय हिंद जय कर्नाटक माते